ಇದನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಒಂದು ಕೊಡ್ಲಿ ಇದ್ರೆ ಕೊಡ್ತೀರಾ? ಯಾಕೋ? ಯಾಕೆಂದ್ರೆ ಇದನ್ನ ಕೈನಲ್ಲಿ ಮುರಿಯಕ್ಕಾಗಲ್ಲ, ಕೊಡ್ಲಿ ಇದ್ರೆ ಕತ್ತರಿಸಿ ತುಂಡು ಮಾಡ್ತಿರ್ಬೋದು. ಅದಕ್ಕೆ ಅದಕ್ಕೆ ನಿಮ್ಗೆ ಸದಾಮ್ ಹುಸೇನ್ ಗೊತ್ತಾ? ಯಾರು? ಬಟ್ಟೆ ಅಂಗಡಿ ಇಟ್ಟಿರೋನ? ಇಲ್ಲ, ಗನ್ ಫ್ಯಾಕ್ಟರಿ ಇಟ್ಟವನೆ. ಅವನ ಕೈಗೆ ಏನಾದ್ರೂ ಈ ಬ್ಲಾಕ್ ಬಾಂಬ್ ಸಿಕ್ಬಿಟ್ರೆ 5 ನಿಮಿಷದಲ್ಲಿ ಅಮೆರಿಕನ್ ಉಡಾಯಿಸ್ಬಿಡ್ತಾನಷ್ಟೇ. ತಟ್ಟೆ ಮುಂದೆ ಕುತ್ಕೊಂಡು ಚಿಕ್ಕ ಹುಡುಗಂತಾರ ತಮಾಷೆ ಮಾಡ್ತೀಯ, ಸುಮ್ನೆ ಊಟ ಮಾಡ. ಇನ್ನೇನ್ ಚಿಕ್ಕ ಹುಡುಗ, ಸರಿಯಾದ ಸಮಯದಲ್ಲಿ ಮದುವೆ ಮಾಡಿದ್ರೆ ಹುಡುಗಾಟ ಎಲ್ಲ ಹೊರಟೋಗುತ್ತೆ. ಮದುವೆ ನನಗೆ ಅಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ನನ್ ಮೇಲೆ ಯಾಕೆ ಹೊಟ್ಟೆ ಉರಿ ಬಂದ್ಬಿಡ್ತು ನಿಮ್ಗೆ? ಹೊಟ್ಟೆ ಉರಿ ಅಲ್ವೋ, ತನ್ನ ಮೈದನ ಹೆಂಡತಿ ಮಕ್ಳ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಆಸೆ. ಅಪ್ಪಯ್ಯ, ನಮ್ ಮಂಜುಗೆ ಯಾಕೆ ನಾವು ಮದುವೆ ಮಾಡ್ಬಿಡ್ಬಾರ್ದು? ಅಪ್ಪಯ್ಯ, ನಮ್ಮಿಬ್ರಿಗೂ ಹಳ್ಳಿಯಿಂದ ಹೆಣ್ ತಗೊಂಬಂದಿದ್ದೀರಾ, ನಮ್ಮ ಮಂಜುಗೆ ಸಿಟಿಯಿಂದ ಹೆಣ್ತಂದ್ರೆ ಏನಂತೀರಾ? ಏನೋ ಮಂಜು, ನಿನಗೆ ಹಳ್ಳಿ ಹೆಣ್ ಬೇಕೋ ಸಿಟಿ ಹೆಣ್ ಬೇಕೋ? ಮದುವೆ ಅದು ನಂಗೆ ಮನಸ್ಸಲ್ಲಿ ಆಸೆ ಇದೆ, ಸುಮ್ನೆ ಒಪ್ಕೊಳ್ಳೋ. ನೀವ್ ಹೇಳ್ಬಿಟ್ರಲ್ಲ, ಅದಕ್ಕೆ ಒಪ್ಕೊಂಬಿಟ್ಟೆ. ದಯಾನಂದ, ಹೊಸಳ್ಳಿ ಚೇರ್ಮನ್ ಬೋರೇಗೌಡರಿಗೆ ಒಬ್ಬ ಮಗಳಿದ್ದಾಳಂತೆ. ಆ ಹುಡುಗಿ ಹೇಗಿದ್ದಾಳ ಅಂತ ಮೊದಲು ನೋಡ್ಕೊಂಬರೋಣ, ಚೆನ್ನಾಗಿದ್ರೆ ಮುಂದಿನ ವಿಷಯ ಮಾತಾಡೋಣ. ಏನ ಬೋರೇಗೌಡನ ಮಗಳ? ಯಾಕೆ, ಆ ಹುಡುಗಿ ನಿನ್ಗೆ ಒಪ್ಪಿಗೆ ಅಲ್ವಾ? ಅದು ಇಲ್ಲ, ಬೇರೆ ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ಯಾನ? ಇಲ್ಲ ಬಿಡಿ. ಇದ್ರೆ ಹೇಳು. ಇಲ್ಲ ಬಿಡಿ. ಸರಿ, ಹಿಡ್ತೇನು. ಆಯ್ತು ಬಿಡಿ. ನಿಮ್ ಸಂಬಂಧ ಮಾಡೋಣ ಅಂತ ನಾನೇ ಬರೋಣ ಅಂತಿದ್ದೀರ, ಆಯ್ರೆ ನೀವೇ ಒಪ್ಕೊಂಡು ಬಂದಿದ್ದು ಬಹಳ ಸಂತೋಷ ಆಯ್ತು. ಯಾಕೋ ಆಕಳಿಸ್ತೀಯ? ಮತ್ತಿನ್ನೇನಣ್ಣ, ಹಳೆ ದಿನ ಗುದ್ಲಿ ಹಾಕೊಂಡ್ ಕೆದಕ್ತಾವನೆ, ತಿನ್ನಕ್ ತಿಂಡಿನೂ ಕೊಡ್ತಿಲ್ಲ, ಅಟ್ಲೀಸ್ಟ್ ಹುಡುಗಿನಾರು ತೋರಿಸ್ಬಾರ್ದು. ಅದೂ ಇಲ್ಲ, ಇನ್ನೇನ್ ಮಾಡ್ಲಿ, ನಿದ್ರೆ ಬರ್ತಾ ಇದೆ, ಹುಡುಗಿ ಬಂದ ಲೆಬ್ಬು ಸೆದೋಳ್ತೀನಿ. ಸರಿ ಕೂತ್ಕೋ. ನಿದ್ದೆ ಗಂಡಲ್ಲಿ ಹುಡುಗಿ ನೋಡ್ಬಿಟ್ಟು ಮದುವೆ ಆದ್ಮೇಲೆ ಸುಮ್ನೆ ಅದು ಇದನ್ಬೇಡ, ಸುಮ್ನೆ ಇರೋ. ಸರಿಯಾಗಿ ತಿಳ್ಕೋ. ಅವನ್ ಕಾಲೇ ನಿಮ್ಗೆ ಬಂದೇನ್ರಿ. ರಾಯರ ಮಗ ಮಂಜುಗೆ ನಿಮ್ ಮಗಳನ್ನ ಕೊಡ್ತಿದ್ದೀರಾ? ಹೌದು. ನೀನು? ನಾನು ಇಲ್ಲಿ ನೋಡಿ, ಮದ್ವೆ ಮಾಡ್ಕೊಡ್ತೀನಿ ಅಂತ ಸುಳ್ಳು ಹೇಳಿ ಈಗ ನಿಮ್ಮನೆ ಸಂಬಂಧ ಬೆಳ್ಸಕ್ ಬಂದಿದ್ದೇನೆ. ಏನಂದ್ರಿ, ಸ್ವಲ್ಪ ಒಳಗೆ ಬರ್ತೀರಾ? ರಾಯ್ರೆ, ಒಂದ್ ನಿಮಿಷ ಬರ್ತೀನಿ. ಆಯ್ತು. ಏನೇ ಅದು ನೋಡಿಂದ್ರಿ, ಈ ಸಂಬಂಧ ನಮಗ್ ಬೇಡ ಅನಿಸ್ತಾ ಇದೆ ಅಂದ್ರಿ. ಹ್ಮ್, ಸರಿ. ಇನ್ನೂ ಎಷ್ಟೊತ್ತು ನಿಮ್ ಮಗಳ ಬೇಕರ್ಸಿ ಹುಡುಗ ನೋಡ್ಲಿ? ಕ್ಷಮಿಸಿ ರಾಯ್ರೆ, ನಿಮ್ಮ ಮಗ ಮಂಜು ಈಗಾಗಲೇ ಒಂದು ಹುಡುಗಿನ ಪ್ರೀತಿಸಿದ್ದಾನೆ. ಈಗಿದ್ದು ನನ್ನ ಮಗಳನ್ನ ಕೊಟ್ರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಏನ್ ಗ್ಯಾರಂಟಿ? ಆದ್ರಿಂದ ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೀವೇನ್ ಹೇಳ್ತಾ ಇದ್ದೀರಾ, ನಮ್ಮ ಹುಡುಗ ಇನ್ನೊಬ್ಬ ಹುಡುಗಿನ ಪ್ರೀತಿಸ್ತಿದಾನ? ಹೌದು. ನೋಡಿ, ಅಯ್ಯೋ, ಇವಳು ನಾಕಿ ಕೊಡೋ ತಂಗಿ ಮೋಹಿನಿ, ಇವಳ ಜೊತೆಗೆ ಯಾವಾಗ ಫೋಟೋ ಹಿಡ್ಸ್ಕೊಂಡಿಯ? ನನ್ಗೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇದ್ರೆ ಇದು ಹೇಗೋ ಬರಕ್ ಸಾಧ್ಯ? ಅಯ್ಯೋ 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 ಅಯ್ಯೋ, ಏನ್ ಮಾವನಿ ಮಾಡ್ತಿದ್ದೀರಾ? ನನ್ನ ಮರ್ಯಾದೆ ಹಾಳ್ ಮಾಡಿ ಜೀವನ ಉಳಿಸೋದಿಲ್ಲ, ನನಗಿರೋದ್ ಇಬ್ಬರ ಮಕ್ಕಳು, ದಾರಿ ಬಿಡು. ಅಪ್ಪಯ್ಯ, ಇದಕ್ಕೆಲ್ಲ ಅಡ್ಡ ಬಂದ್ರೆ ಇವನು ಸುಟ್ಟಾಕ್ಬಿಡ್ತೀನಿ. ಈ ಮನೆತನದ ಗೌರವ ಮರ್ಯಾದೆ ಅಂದ್ರೆ ಗೊತ್ತೇನ್ರ ನಿಮಗೆ? ಮಾವಯ್ಯ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನ್ಕಿ, ಒಳ್ಳೆ ಮಾತಿಂದ ದಾರಿ ಬಿಡು, ಇಲ್ಲ ನಿನ್ನ ಸುಟ್ಟು ಬಿಡ್ತೀನಿ. ಪರವಾಗಿಲ್ಲ, ನನ್ನನ್ನು ಸುಟ್ಟು ಹಾಕ್ಬಿಡಿ. ಇವನ್ ಅವ್ರ ಸವಾಸ ಯಾಕೆ ಮಾಡ್ಬೇಕಾಗಿತ್ತು? ನನ್ಗೆ ಎಷ್ಟೊಂದು ಅವಮಾನ ಆಯ್ತು ಆ ಬೋರೇಗೌಡನ ಮುಂದೆ. ನಾನ್ ತಲೆ ತಕ್ಷಣ ಮಾಡ್ಬಿಟ್ಟಲ್ಲ. ಏ, ಈ ಜನ್ಮದಲ್ಲಿ ನಾನ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ಯಾವ ಕಾರ್ಯನೂ ಮಾಡಲ್ಲ. ನೀನು ನನ್ನ ಮಗ ಅಂತ ಎಲ್ಲೂ ಹೇಳ್ಕೋಬೇಡ. ಪಟ ಅಪ್ಪ, ಉಸಿರೆತ್ತ ಬೇಡ. ಬೇಜಾರು ಮಾಡ್ಕೋಬೇಡ ಕಣೋ, ಅವ್ರಿಗೆ ಇಲ್ಲ. ಅವನು ನೀನೇ ತಾನೇ ಅವತ್ತು ಫೋಟೋ ತೆಗೆದಿದ್ದು? ರೊಮ್ಯಾನ್ಸ್ ಫೋಟೋ ತೆಗೆದ್ರಲ್ಲಿ ನೀನು ಎಕ್ಸ್ಪರ್ಟ್ ಅಲ್ಲ, ಅವತ್ತು ನೀನು ತೆಗೆದಿದ್ದ ಫೋಟೋ ಅಷ್ಟೊಂದು ಚೆನ್ನಾಗಿಲ್ಲ. ಈಗ ಅವಳಿಗೆ ವೆರೈಟಿ ಕಿಸ್ ಕೊಡ್ತೀನಿ, ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋ ತೆಗಿ. ಏನೇ ಮುಖ ನೋಡ್ತೀಯ, ತಗೊಳೆ ತಗೊಳೆ. We'll be right back.
ನನ್ನ ಮದುವೆನ ನಿಲ್ಲಿಸಿ ನಮ್ಮ ಕುಟುಂಬದ ಗೌರವನ ಹಾಳು ಮಾಡ್ದಲ್ಲ. ತಗೋ ಈ ಫೋಟೋನ ಊರೂರಿಗಂಚು, ಆಗ ನಿನಗೆ ಗೊತ್ತಾಗತ್ತೆ ಕುಟುಂಬದ ಗೌರವದ ಬೆಲೆ ಏನು ಅಂತ. ನಿಂತ್ಕೊಳ್ಳಲ್ಲಿ, ಯಾರನ್ನ ಕೇಳಿ ಒಳಗಡೆ ಬಂದೆ? ನಮ್ಮ ಮನೆಯೊಳಗೆ ಬರೋ ಧೈರ್ಯ ಬಂತ ನಿನಗೆ? ಯಾಕ ಬಂದೆ? ಕೇಳದಕ್ಕೆ ಉತ್ತರ ಕೊಡಲಿ. ನಿಮ್ ತಂಗಿ ಬರ ಕೇಳಲು ಅದಕ್ಕೆ ಬಂದೆ. ಯಾಕೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಹೋಗಿ ಕೇಳ್ಕೊಳ್ಳಿ. ಪಂಚಾಯತ್ ಕಡೆ ಸರ್ಬೇಕಂತೆ. ಇವತ್ತು ಈ ಪಂಚಾಯತಿ ಕರೆಯೋದಕ್ಕೆ ಕಾರಣ ಈ ಮಂಜುನಾಥ ಈ ನಾಗೇಗೌಡನ ತಂಗಿನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಂತ ಇಲ್ಲಿಗೆ ದೂರು ಬಂದಿದೆ. ನ್ಯಾಯ ಹೇಳೋರು ಮಕ್ಕಳೇ ಈ ರೀತಿ ಕೀಳು ಕೆಲಸ ಕಿಳಿದು ಬಿಟ್ರೆ ಊರಿನ ಗತಿ ಅಷ್ಟೇ. ಅಪ್ಪಯ್ಯ, ಇವ್ರು ಹೇಳ್ತಾ ಇರೋದಿಲ್ಲ ಸುಳ್ಳು. ನಾನು ಯಾವತ್ತೂ ನಮ್ಮ ವಂಶದ ಗೌರವನ ಹಾಳು ಮಾಡಿಲ್ಲ, ಮಾಡೋದು ಇಲ್ಲ. ಇದೆಲ್ಲ ಕಟ್ಕತೆ. ನಾನು ಇವ್ರ ಮನೆಗೆ ಹೋಗಿದ್ ನಿಜ, ಆದ್ರೆ ಇವ್ರು ಹೇಳ್ದಾಗೆ ಮಾನಭಂಗ ಮಾಡಕ್ ಪ್ರಯತ್ನ ಪಡಲಿಲ್ಲ. ಓಹೋ, ಏನ್ ಮಹಾಸತ್ಯ ಹರಿಶ್ಚಂದ್ರ ವಂಶ ನಿಮ್ದು? ವಂಶದ ಬಗ್ಗೆ ಮಾತಾಡಿದ್ರೆ ಏನ ಮಾಡ್ತೀಯಾ? ಮಾಡೋ ಹಲ್ಕ ಕೆಲಸ ಮಾಡಿ ನಮ್ಮ ಮೇಲೆ ಗುರಾಸ್ತಿಯ? ನೀವ್ಯಾಕೋ ಕೂಗಾಡ್ತೀರಾ? ಊರಿನ ಮುಖ್ಯಸ್ಥರು ಏನ್ ಮಾತಾಡ್ತಾರೋ ಓಸಿ ಕೇಳ್ರಿ. ನೋಡಮ್ಮ, ಪಂಚಾಯತಿಲಿ ನಿಜ ಹೇಳ್ಬೇಕು. ಮಂಜು ನಿನಗೆ ಮಾನಭಂಗ ಮಾಡಿದ್ನ? ನೀನ್ ತಲೆ ತಗ್ಗಿಸ್ಕೊಂಡು ಸುಮ್ನೆ ನಿಂತಿದ್ರೆ ಪಂಚಾಯತಿ ತಿಳಿಯೋದ ಹೆಂಗಮ್ಮ? ರೇ, ಯಾವ ಹೆಣ್ಣು ಇಷ್ಟ ಜನರ ಮುಂದೆ ನಾಚಿಕೆ ಬಿಟ್ಟು ಹೇಳ್ತಾಳೆ? ನಿಮ್ಮ ಮಗಳಾಗಿದ್ರೆ ಹೇಳ್ಬಿಡ್ತಿದ್ಲ? ನೀವ್ ಹೇಳೋದೇನೋ ನಿಜ. ಪಂಚಾಯತಿ ಕಟ್ಟಿಗೆ ಬಂದಿರೋ ನೀವು ಒಬ್ರನ್ ಕಂಡ್ರೆ ಒಬ್ರು ಆಗದೆ ಇರೋರು. ಇವ್ರ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ನೀವೇ ಯಾಕೆ ಮಾಡಿರಬಾರ್ದು? ಯಾವ ಸೀಮೆ ಜನರೇ ನೀವು? ಅಂದ್ರೆ ನಾವೆಲ್ಲ ಸುಳ್ಳು ಹೇಳೋ ವಂಶದವರು, ಅವರೆಲ್ಲ ಶ್ರೀರಾಮಚಂದ್ರ ವಂಶದವ್ರ? ಏ ಮೋಹಿನಿ, ಹೆದರ್ಕೋಬೇಡ, ಧೈರ್ಯವಾಗಿ ಹೇಳಮ್ಮ. ಇದು ನಮ್ಮ ಗೌರವದ ಪ್ರಶ್ನೆ. ಅವನು ನಿನಗೆ ಮಾನಭಂಗ ಮಾಡ್ಲಿಕ್ಕೆ ಬಂದಿದ್ನ ಹೇಳ್ಬಿಡು. ಆವತ್ತು ನಮ್ಮಪ್ಪ ವಯಸ್ಸು ಬರೆದಿರೋ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಹಿಂಸೆ ಕೊಟ್ಟ ಅಂತ ಊರ್ ಜನರ ಮುಂದೆ ಪಂಚಾಯಿತಿ ಇಟ್ಟು ಬಹಿಷ್ಕಾರ ಹಾಕಿ ನಮ್ಮಪ್ಪನ ಸಾಯೋಗ ಮಾಡಿದೆ. ಜ್ಞಾಪಕ ಇದೆಯಾ? ನಿಮ್ಮ ಮಗ ನಮ್ಮ ತಂಗಿ ಮಾನಭಂಗ ಮಾಡಿದನಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀರಾ? ಊರ್ನಿಂದ ಬಹಿಷ್ಕಾರ ಹಾಕ್ತೀರಾ, ಮಚ್ಚಿನಿಂದ ಕೊಚ್ಚ ಹಾಕ್ತೀರಾ, ಇಲ್ಲ ನಮ್ಮ ತಂಗಿ ಕಾಲಿಟ್ಕೊಂಡು ಕ್ಷಮೆ ಕೇಳಿಸ್ತೀರಾ? ಅಪರಾಧ ಮಾಡಿರೋನು ನನ್ನ ಮಗ. ನಾನೇನೇ ಶಿಕ್ಷೆ ಕೊಟ್ಟರು ಪಂಚಾಯತ್ ಮುಂದೆ ಸಣ್ಣದಾಗೇ ಕಾಣುತ್ತೆ. ಆದ್ರಿಂದ ಇವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಈ ಹುಡುಗಿನೇ ಹೇಳಿ. ನೀನು ಹೇಳಮ್ಮ, ಇವನಿಗೆ ಯಾವ ಶಿಕ್ಷೆ ಕೊಡಬೇಕು? ಆ ಮನೇಲಿ ನಾನಿರೋ ತನಕ ನೀನ್ ಆ ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ. ಹೇಳೋದು ಜಾನಕಿ ತಿಳುಕು. ಮೋಹಿನಿ, ಅವನ್ ಕತ್ತನ್ ಕತ್ತರಿಸೋಕ್ ಹೇಳ್ತಿ ಅನ್ಕೊಂಡಿದ್ರೆ ಅವನ್ ಕೈಲೆ ತಾಳಿ ಕೆಡಿಸ್ಕೊಂತಿದ್ಯಾ? ಅದು ನನ್ನ ಇಷ್ಟ. ಹುಚ್ಚು ಬಾಯ್, ಯಾರ ರಕ್ತ ಕುಡಿಬೇಕು ಅಂತ ತೀರ್ಮಾನ ತಗೊಂಡಿದ್ನೋ ಅವ್ರ ಸಂಬಂಧನೇ ಬೇಕು ಅನ್ನೋದಾದ್ರೆ ಇವತ್ತಿಂದ ನಿನಗೂ ನನಗೂ ಇರೋ ಸಂಬಂಧ ಕಡಿದೋಗತ್ತೆ. ಪರವಾಗಿಲ್ಲ, ಮತ್ತೆ ಸಂಬಂಧನ ಬೆಳೆಸ್ತೀನಿ. ಅದು ಈ ಜನ್ಮದಲ್ಲ, ಏಳೇ ಜನ್ಮಕ್ಕೂ ಸಾಧ್ಯ ಇಲ್ಲ. ಎಲ್ಲರ ಎದುರಿಗೆ ನಮ್ಗೆ ಅವಮಾನ ಮಾಡಿ ಈಗ ಮತ್ತೆ ಅವ್ರ ಸಂಬಂಧ ಬೆಳೆಸ್ತೀನಿ ಅಂತೀಯ? ಇವತ್ತಿನ ನಮ್ಮ ಪಾಲಿಗೆ ನಮ್ಮ ತಂಗಿ ಸತ್ತೋದ್ಲು ಅಂತ ಮನೆಗೆ ಹೋಗಿ ಸ್ನಾನ ಮಾಡ್ತೀವಿ. ಏ ಮಂಜು, ಒಂದ್ ತಾಳಿ ಕಟ್ಟು. ಅಪ್ಪಯ್ಯ, ಏಯ್, ಇದು ಪಂಚಾಯತಿ ತೀರ್ಮಾನ. ಹೌದು, ಏನಿದ್ ರಂಗ್ ರಂಗ್ ರಾತ್ರಿ ನಮ್ಮ ಅಜ್ಜ ಕನಸಿನಲ್ಲಿ ಬಂದಿದ್ನ? ಸುಮ್ನೆ ನಾಗ, ಮೋಹಿನಿ ನೋಡ್ಕೊಂಡು ಗಂಡು ಹೆಣ್ಣನ್ ಕರ್ಕೊಂಡ್ ಬರೋಣ ಅಂತ. ಯಾಕೆ ಅಂದ್ರೆ ಮದ್ವೆ ಊಟ ಊರ್ಗೆಲ್ಲ ಹಾಕಿಸ್ಲಿಲ್ಲ, ಒಬ್ಬಟ್ಟು ಊಟ ಆದ್ರೂ ಹಾಕ್ಸೋಣ ಅಂತ. ಅವ್ರನ್ನ ಕರ್ಕೊಂಡ್ ಬಂದು ಹೋಳಿಗೆ ಊಟ, ಅದು ತಿಥಿ ಊಟನೇ ಆಗೋದು. ಏ ಬಿಡ್ತೋಣ,
ನಮ್ಮ ಅಪ್ಪ ಸಾಯೋ ಬದಲು ನೀನ್ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು. ಓ, ಇದಾ ನಿನ್ ರೇಷ್ಮೆ ಸೀರೆ ಸಡಗರ? ಆ ಬಿತ್ರಿ ಗಂಟ್ ಹಾಕೊಂಡು ನೀನ್ ನೆಂಟಸ್ಥಾನ ಬೆಳೆಸ್ಬೇಕು ಅಂತಿದ್ಯಾ? ನಾನೆಲ್ಲ ನೆಂಟಸ್ಥಾನ ಬೆಳೆಸ್ತಾ ಇದ್ದೀನಿ. ಇಬ್ರು ಮನೆ ಹೊಡೆದಾಟ ಕಡದಾಟ ನಿಲ್ಲಿ ಅಂತ ನಿಮ್ ತಂಗಿನೇ ಬೆಳೆಸಿದ್ದಾಳಲ್ಲ, ಅವ್ಳ ಸಂಬಂಧ ಬೆಳೆಸಿದ ತಕ್ಷಣ ನಾವ್ ಸಂಬಂಧಿಕರಾಗ್ಬಿಡ್ತೇವಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಳೆ, ಆ ಬೆಂಕಿ ಒಳಗ ಮನೆ ಯಾವ